ಚಿಲ್ಡ್ರನ್. ಸೊ ಇಲ್ಲಿ ಕಾಣ್ತಾ ಇದ್ದಾರಲ್ವ ಮಕ್ಕಳ, ಇವರೆಲ್ಲ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತಹ ವ್ಯಕ್ತಿಗಳು. ಗಾಂಧೀಜಿಯವರು, ಜವಾಹರಲಾಲ್ ನೆಹರು, ಬಸವಣ್ಣನವರು, ಅಂಬೇಡ್ಕರ್ ಅವರು, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಕುವೆಂಪುರವರು, ಮದರ್ ತೆರೇಸಾ ಅವರು, ಇಷ್ಟು ಜನನೂ ಕೂಡ ಇವರು ಬಹಳಷ್ಟು ಅವರದೇ ಆದಂಥ ಕ್ಷೇತ್ರಗಳಲ್ಲಿ ಮಹತ್ವವನ್ನು ಪಡ್ಕೊಂಡಿದ್ದಾರೆ ಮಕ್ಕಳ. ಸೊ ಅದೇ ರೀತಿಯಾಗಿ ಇವರುಗಳನ್ನೆಲ್ಲ ನಾವು ಒಂದು ಮಾರ್ಗದರ್ಶಕರಾಗಿ ನಾವು ಇಟ್ಕೊಳ್ಬೇಕು. ಹಾಗೆ ನೋಡಿ, ವೀರಮಾತೆ ಜೀಜಾಬಾಯಿ ಯಾಕೆ ನಿಮಗೆ ಕೊಟ್ಟಿದ್ದಾರೆ ಅಂತಂದರೆ, ಸೊ ಮಹಿಳೆಯಲ್ಲಿ ಎಷ್ಟೆಲ್ಲ ಧೈರ್ಯ ಸಾಹಸ ಒಂದು ತುಂಬಿತ್ತು ಅಂತಂದರೆ, ಸೊ ಇವರನ್ನು ನೋಡಿ ನಾವು ಕೂಡ ಅದೇ ರೀತಿಯಾಗಿ ಇರಬೇಕು ಅನ್ನೋದು ಒಂದು ನಮಗೆ ಈ ಪಾಠದ ಮೂಲಕ ಇಟ್ಟಿದ್ದಾರೆ. ಸೊ ವೀರಮಾತೆ ಜೀಜಾಬಾಯಿ ನೋಡಿ, ಆ ಪದದಲ್ಲೇ ಇದೆ ವೀರ ಅನ್ನೋದಲ್ವ ಮಕ್ಕಳ. ಸೊ ವೀರಮಾತೆ ಜೀಜಾಬಾಯಿ ತನ್ನ ಮಗನನ್ನು ಬಹಳಷ್ಟು ಉನ್ನತವಾದಂತಹ ಒಂದು ಮಟ್ಟದಲ್ಲಿ ಬೆಳೆಸ್ತಾಳೆ, ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾಳೆ, ಒಳ್ಳೆ ಮೌಲ್ಯಗಳನ್ನು ಹೇಳ್ಕೊಡ್ತಾಳೆ, ಒಳ್ಳೆ ಗುಣಗಳನ್ನು ಹೇಳ್ಕೊಡ್ತಾಳೆ, ಹಿರಿಯರನ್ನು ನೋಡಿದಾಗ ಯಾವ ರೀತಿಯಾಗಿ ಮರ್ಯಾದೆಯನ್ನು ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತಾಳೆ. ಸೊ ಈ ರೀತಿಯಾಗಿದ್ದಂತಹ ಜೀಜಾಬಾಯಿ, ವೀರಮಾತೆ ಜೀಜಾಬಾಯಿ, ಹಾಗಾದರೆ ಇವರನ್ನು ನೋಡಿ ಮತ್ತೊಬ್ಬರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಒಂದು ಯಾರಪ್ಪ ಅಂತಂದರೆ ವೀರ ಅಭಿಮನ್ಯು. ಸೊ ಅವರ ಒಂದು ಸಾಹಸ, ಧೈರ್ಯ, ಬುದ್ಧಿ ಎಲ್ಲವನ್ನು ಕೂಡ ನೋಡೋಣ. ಸೊ ಇಲ್ಲಿ ಹೆಣ್ಣು ಮಗಳಾದಂಥ ಜೀಜಾಬಾಯಿಯ ಒಂದು ಸಾಹಸವನ್ನು ನೋಡಿದ್ವಿ, ಅಲ್ಲಿ ವೀರ ಅಭಿಮನ್ಯುವರ ಒಂದು ಸಾಹಸ, ಧೈರ್ಯ, ಏನೆಲ್ಲ ಹೋರಾಟ ಮಾಡಿದ್ರು ಎಂಬುದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಪಾಠ 11, ವೀರ ಅಭಿಮನ್ಯು. ವೀರ ಅಭಿಮನ್ಯು, ಸೊ ಇವರ ಒಂದು ವೀರ ಏನೆಲ್ಲ ಒಂದು ವೀರ ಒಂದು ನೀವು ಕೇಳ್ಬೋದು ಮಕ್ಕಳ. ಮ್ಯಾಮ್, ವೀರ ಅಭಿಮನ್ಯು ಯಾರು ಮ್ಯಾಮ್ ಅಂತ ಕೇಳ್ಬೋದು. ಸೊ ವೀರ ಅಭಿಮನ್ಯುವಿನ ಬಗ್ಗೆ ನಾನು ಒಂದಷ್ಟು ಹೇಳ್ತಾ ಹೋಗ್ತೀನಿ, ಕೇಳಿ. ಮೊದಲು ವೀರ ಅಭಿಮನ್ಯುವರು ಯಾವ ಒಂದು ಕಾಲದಲ್ಲಿ ಬರ್ತಾರೆ ಅಂತಂದರೆ, ಪುರಾಣ ಕಾಲದಲ್ಲಿ ಕಾಣಿಸ್ಕೊಳ್ಳುವಂಥವರು ವೀರ ಅಭಿಮನ್ಯು ಅನ್ನೋರು. ಸೊ ಇವಾಗ ವೀರ ಅಭಿಮನ್ಯು ಆಗಿರ್ಬೋದು, ಶ್ರೀಕೃಷ್ಣ ಆಗಿರ್ಬೋದು, ಲವಕುಶ ಆಗಿರ್ಬೋದು, ಸೊ ಇವರೆಲ್ಲ ಕೂಡ ಪುರಾಣ ಕಾಲದಲ್ಲಿ ನಮಗೆ ಬರುವಂಥವರು. ದುರ್ಯೋಧನ ಆಗಿರ್ಬೋದು, ಮತ್ತು ಧರ್ಮರಾಯ ಆಗಿರ್ಬೋದು, ಭೀಮಸೇನ ಆಗಿರ್ಬೋದು, ಸೊ ಇವರೆಲ್ಲ ಕೂಡ ನಾವು ಎಲ್ಲಿ ನೋಡ್ತೀವಿ ಅಂದರೆ ಪುರಾಣ ಕಾಲದಲ್ಲಿ ಈ ಹೆಸರುಗಳನ್ನು ಕೇಳ್ತೀವಿ. ಈಗ ಯಾವುದಾದ್ರೂ ಒಂದು ಕುರುಕ್ಷೇತ್ರಗಳಲ್ಲಿ ನಾಟಕಗಳನ್ನು ಮಾಡಿದಾಗ ಈ ಹೆಸರುಗಳನ್ನೇ ಬಳಸ್ಕೊತಾರೆ, ಕೇಳಿದ್ದೀರಾ ಮಕ್ಕಳ? ಎಸ್. ಸೊ ಯಾವುದಾದ್ರೂ ನಾಟಕದ ಒಂದು ನೋಡೋಕ್ಕೆ ಅಂತ ಹೋದಾಗ ನಾಟಕದಲ್ಲಿ ಈ ಒಂದು ಪುರಾಣ ಕಾಲದ ಒಂದು ಹೆಸರುಗಳನ್ನೇ ಬಳಸ್ಕೊಂಡು ನಾಟಕಗಳನ್ನು ಮಾಡ್ತಾರೆ. ಸೊ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ಇತ್ತು. ಹಾಗಾದರೆ ಪಾಠವನ್ನು ನೋಡೋಣ. ವೀರ ಅಭಿಮನ್ಯು, ಸೊ ವೀರ ಅಭಿಮನ್ಯು ಆ ಒಂದು ಹೆಸರಲ್ಲೇ ತುಂಬಿರುವಂಥದ್ದು ನೋಡಿ. ಅವರ ಒಂದು ಸಾಹಸ ಆಗಿರ್ಬೋದು, ಒಂದು ಧೈರ್ಯಶಾಲಿ ಆಗಿರ್ಬೋದು, ಒಳ್ಳೆ ನಾಯಕತ್ವವನ್ನು ಹೊಂದಿರುವಂಥದ್ದಾಗಿರ್ಬೋದು, ಇವುಗಳನ್ನೆಲ್ಲ ಈ ಅಭಿಮನ್ಯುವಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇವರಲ್ಲಿ ಯಾವುದೇ ಒಂದು ಮೋಸ, ಕಪಟ, ವಂಚನೆ ಯಾವುದೂ ಕೂಡ ಇವರಲ್ಲಿ ಇರೋದಿಲ್ಲ ಮಕ್ಕಳ. ಸೊ ಇವರ ಒಂದು ಏನಕ್ಕಪ್ಪ ನಿಮಗೆ ಇವರ ಒಂದು ಪಾಠಗಳನ್ನು ಇಟ್ಟಿದ್ದಾರೆ ಅಂದರೆ, ಇವರಾಗೆ ನೀವು ಕೂಡ ಆಗಬೇಕು, ಮುಂದೆ ಜೀವನದಲ್ಲಿ ಇವ್ರ ರೀತಿಯಾಗಿ ನೀವು ಇರಬೇಕು ಅಂತ ಹೇಳಿ. ಸೊ ಒಂದಷ್ಟು ಅಲ್ಲಿ ಸ್ವಲ್ಪ ಆದರೂ ಬದಲಾವಣೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಜೀವನದಲ್ಲಿ ಅನ್ನೋದಕ್ಕೋಸ್ಕರ ನಿಮಗೆ ಈ ಪಾಠಗಳನ್ನು, ಗದ್ಯಗಳನ್ನು ಇಟ್ಟಿದ್ದಾರೆ ಮಕ್ಕಳ. ಹಾಗಾದರೆ ನೋಡೋಣ ಪಾಠವನ್ನು. ನಾನು ಫಸ್ಟ್ ಮೊದಲಿಗೆ ರೀಡ್ ಮಾಡ್ತೀನಿ. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಮ ನಡೆಯುತ್ತಿತ್ತು. ನೋಡಿ, ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು.
ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕೃತರಾಗಿದ್ದರು. ಮಕ್ಕಳ ತುಂಬ ಚೆನ್ನಾಗಿದೆ ಮಕ್ಕಳ ಈ ಪಾಠ, ನೀವು ಒಂದು ಸರಿ ಕೇಳಿಸ್ಕೊಂಡ್ರೆ ಸಾಕು, ನೀವೇ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಉತ್ತರ ಕೂಡ ನೀವೇ ಬರೆದಿದ್ದೀರಾ. ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ದೃಶ್ಯ ಒಂದು ನೋಡಿ ಮಕ್ಕಳ, ಇಲ್ಲಿ ದುರ್ಯೋಧನ ಮತ್ತು ಭೀಮಸೇನ ಇಬ್ಬರು ಕೂಡ ಕೂತ್ಕೊಂಡಿದ್ದಾರೆ. ಇಲ್ಲಿ ಅಭಿಮನ್ಯುನ ಹತ್ರ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ನೋಡಿ ಇಲ್ಲಿ ಅಭಿಮನ್ಯು ಬಂದಿದ್ದಾನೆ, ಬಂದು ಅವ್ರ ಮುಂದೆ ನಿಂತ್ಕೊಂಡಿದ್ದಾನೆ. ಇವರಿಬ್ರು ಯಾರು ಅಂತ ಹೇಳಿದ್ನಲ್ವ ಮಕ್ಕಳ, ದುರ್ಯೋಧನ ಭೀಮಸೇನ. ಸೊ ಮೊದಲಿಗೆ ಸಂಭಾಷಣೆ ಪ್ರಾರಂಭ ಆಗೋದು ಅಭಿಮನ್ಯುವಿಂದ. ಕೇಳಿಸ್ಕೊಳ್ಳಿ ಮಕ್ಕಳ. ಅಭಿಮನ್ಯು: ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕೃತರಾಗಿರುವಿರಿ? ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ. ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕೃತರಾಗಿವಿರಿ? ಅದಕ್ಕೆ ನೋಡಿ ಧರ್ಮರಾಯ ಹೇಳ್ತಾ ಇದ್ದಾನೆ: ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದಂಥ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಕ್ಷಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಅಭಿಮನ್ಯು: ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಚಿಂತೆಯೇ? ನೋಡಿ ಮಗ್ಳ, ಇಲ್ಲಿ ಅಭಿಮನ್ಯುವಿನ ತಂದೆ ಯಾರು ಅಂದರೆ ಅರ್ಜುನ. ಸೊ ಮರಿಬೇಡಿ ಮಗ್ಳ, ಅಭಿಮನ್ಯುವಿನ ತಂದೆ ಅರ್ಜುನ. ಅಭಿಮನ್ಯು ಹೇಳ್ತಾ ಇದ್ದಾನೆ: ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ? ಧರ್ಮರಾಯ: ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಮಕ್ಕಳ ಇಲ್ಲಿಗೆ ಸ್ಟಾಪ್ ಮಾಡೋಣ, ಇಲ್ಲಿನ ಒಂದು ಅರ್ಥವನ್ನು ನೋಡೋಣ. ಪಾಠ ಓದಬೇಕಾದ್ರೆ ಅರ್ಥ ಆಗೋಗಿರುತ್ತೆ ಅಲ್ವಾ ಮಕ್ಕಳ. ಸೊ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ನಡಿ ಸಂಗ್ರಾಮ ನಡೆಯುತ್ತಿತ್ತು. ಅಂದರೆ ಒಂದು ಯುದ್ಧವನ್ನು ನಡೀತಾ ಇತ್ತು, ಬಹಳಷ್ಟು ಘನಘೋರವಾಗಿ, ಒಂದು ಭಯಂಕರವಾಗಿ ಒಂದು ಯುದ್ಧ ನಡೀತಾ ಇತ್ತು. ಎಲ್ಲಿ ಅಂದರೆ ಕುರುಕ್ಷೇತ್ರದಲ್ಲಿ. ಯಾರ್ಯಾರಿಗೆ ಅಂದರೆ ಕೌರವರಿಗೂ ಪಾಂಡವರಿಗೂ. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ನೋಡಿ 12ನೇ ದಿನ ದ್ರೋಣಾಚಾರ್ಯರು ಏನು ಮಾಡ್ತಾರೆ, ಚಕ್ರವ್ಯೂಹವನ್ನು ರಚಿಸಿದ್ದರು. ಯಾರು ರಚಿಸಿದ್ದು ಅಂತಂದರೆ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ನೋಡಿ ಈ ಒಂದು ಚಕ್ರವ್ಯೂಹವನ್ನು ಭೇದಿಸುತ್ತಿದ್ದಂತಹ ದ್ರೋಣಾಚಾರ್ಯರು ಹೇಳ್ಕೊಡುವಂಥ ವಿದ್ಯೆ ನೋಡಿ, ಶ್ರೀಕೃಷ್ಣನಾದಂತಹ ಕೃಷ್ಣನಿಗೆ, ಬಲರಾಮನಿಗೆ ಮತ್ತು ಅರ್ಜುನನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದ್ದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕೃತರಾಗಿದ್ದರು, ಅಂದರೆ ಯೋಚನೆಯಲ್ಲಿ ಮುಳುಗೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ನಂತರ ನೋಡಿ ಅಭಿಮನ್ಯು ಬರ್ತಾನೆ: ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕೃತರಾಗಿದ್ದೀರಿ? ಏನೋ ನಿಮ್ಮ ಮುಖದಲ್ಲಿ ಒಂದು ಬಹಳಷ್ಟು ಯೋಚನೆಯನ್ನು ತುಂಬಿಕೊಂಡಿದ್ದೀರಲ್ಲ, ಏನು ಅಂತ ಕೇಳ್ತಾ ಇದ್ದಾನೆ. ಆಗ ಧರ್ಮರಾಯ ಹೇಳ್ತಾನೆ: ಬಾ ಮಗು ಅಭಿಮನ್ಯು, ಬಾ, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ನೋಡಿ ಇವತ್ತು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ಹೇಳ್ಕೊಡ್ತಾ ಇದ್ದಾರೆ. ಆ ಒಂದು ಯುದ್ಧವನ್ನು ಹೇಳ್ಕೊಡ್ತಾ ಇದ್ದಾರೆ. ಆ ಯುದ್ಧ ಭೇದಿಸುವಂಥ ವಿದ್ಯೆ ನಿನ್ನ ತಂದೆಯಾದಂಥ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ, ಅಂದರೆ ಯಾವುದೋ ಒಂದು ಯುದ್ಧದಲ್ಲಿ ಮುಳುಗಿದ್ದಾರೆ. ಆ ರಾಕ್ಷಸ ನೋಡಿ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ.
ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಆಗ ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ, ಇಷ್ಟೇನಾ ಇಷ್ಟಕ್ಕೆಲ್ಲ ಅಷ್ಟೊಂದು ಯೋಚನೆ ಮಾಡ್ತಾರಾ ಅಂತ ಹೇಳ್ತಾನೆ ಅಭಿಮನ್ಯು. ಆದರೆ ಧರ್ಮರಾಯ ಹೇಳ್ತಾನೆ, ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದಂಥ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದ್ರೋಣಾಚಾರ್ಯರು ಹೇಳಿಕೊಟ್ಟಂತಹ ಒಂದು ಯುದ್ಧ ಅಂದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಈಗ ಯಾರಿಗಾದ್ರೂ ಇಬ್ಬರಿಗೆ ಮಾತ್ರ ಹೇಳ್ಕೊಡ್ತಾ ಇದ್ದಾರೆ, ಅವರಿಬ್ಬರೇ ಇರಬೇಕಲ್ಲಿ, ಬೇರೆ ಯಾರು ಕೂಡ ಇರ್ತಾ ಇರಲಿಲ್ಲ. ಸೊ ಅಂಥ ಒಂದು ದ್ರೋಣಾಚಾರ್ಯರು ಇವರ ಒಂದು ಗುರುಗಳಾಗಿದ್ದರು. ಇವರು ಗುರುಗಳು ನೋಡಿ, ಗುರುಗಳ ಅಂತ ಹೇಳಿದ ತಕ್ಷಣವೇ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ, ಅಂದರೆ ಇದಕ್ಕೆ ಅಷ್ಟು ಪರಿಶ್ರಮವನ್ನು ಪಟ್ಟಿರ್ತಾರೆ ಅಂತ ಅರ್ಥ ಮಕ್ಕಳ.